ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತ ತನ್ನ ಆಯುಧ ಭಂಡಾರವನ್ನು ಬಲಪಡಿಸಿಕೊಳ್ಳುವ ನಿಟ್ಟಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ ಅಮೆರಿಕದ ಭಯಾನಕ ಹಾರುವ ಹಕ್ಕಿಗಳು ಅನ್ನಿಸ್ಕೊಂಡಿರೋ ಕಿಲ್ಲರ್ ಡ್ರೋನ್ಗಳನ್ನು ಖರೀದಿ ಮಾಡೋದು ಬಹುತೇಕ ಖಚಿತವಾಗ್ತಾ ಇದೆ ಇದರ ಬೆನ್ನಲ್ಲೇ ರಷ್ಯಾ ಕೂಡ ಭಾರತಕ್ಕೆ ತನ್ನ ನಿಯೋಗವೊಂದನ್ನು ಕಳುಹಿಸ್ತಾ ಇದ್ದು ಭಾರತ ರದ್ದು ಮಾಡಿದ್ದ ಯುದ್ಧ ವಿಮಾನ ಖರೀದಿ ಡೀಲನ್ನು ಮುಂದುವರಿಸೋ ಬಗ್ಗೆ ಭಾರತದ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಗಳನ್ನು ನಡೆಸೋದಕ್ಕೆ ರಷ್ಯಾ ಮುಂದಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಭಾರತಕ್ಕೆ ಆಯುಧಗಳನ್ನು ಮಾರಾಟ ಮಾಡುವ ವಿಷಯದಲ್ಲಿ ರಷ್ಯಾ ಹಾಗೂ ಅಮೆರಿಕಾಗಳು ಪೈಪೋಟಿಗೆ ಬಿದ್ದಿವ್ಯಾ ಭಾರತ ಈಗ ಖರೀದಿ ಮಾಡ್ತಾ ಇರೋ ಡ್ರೋನ್ಗಳ ತಾಕತ್ತೇನು ಹಾಗೆ ರಷ್ಯಾದ ಯುದ್ಧ ವಿಮಾನಗಳನ್ನು ಭಾರತ ಬೇಡ ಅಂತ ಅಂದುಕೊತಾ ಇರೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಗೆಳೆಯರೇ ಭಾರತ ಅಮೆರಿಕಾದಿಂದ ಪ್ರೆಡೇಟರ್ ಡ್ರೋನ್ಗಳನ್ನು ಖರೀದಿ ಮಾಡುವ ವಿಷಯದಲ್ಲಿ ಬಹುತೇಕ ತನ್ನ ನಿರ್ಧಾರವನ್ನು ಅಂತಿಮಗೊಳಿಸಿದೆ ಸರಿಸುಮಾರು 22,000 ಕೋಟಿ ರೂಪಾಯಿ ಮೌಲ್ಯದ ಒಟ್ಟು 30 MQ-9B ಡ್ರೋನ್ಗಳನ್ನು ಖರೀದಿ ಮಾಡ್ತಾ ಇದೆ ಭಾರತ ನಿಮ್ಮ ನೆನಪಿನ ಶಕ್ತಿ ಚೆನ್ನಾಗಿದ್ರೆ ಈ MQ-9 ಅನ್ನೋ ಹೆಸರನ್ನು ನೀವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಮೊನ್ನೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಡ್ರೋನ್ಗಳು ಅಲ್-ಖೈದಾ ನಾಯಕ ಹಾಗೂ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಅಲ್ ಜೋಹರಿಯನ್ನು ಹೊಡೆದುಕೊಂಡುವಲ್ಲ ಆ ದಾಳಿಯಲ್ಲಿ ಬಳಕೆಯಾಗಿದ್ದು ಇದೇ MQ-9 ಡ್ರೋನ್ ಇದಕ್ಕೆ ಹೆಲ್ಫೈರ್ ಅನ್ನೋ ಭಯಾನಕ ಮಿಸೈಲ್ ಅನ್ನು ಫಿಕ್ಸ್ ಮಾಡಿ ಅಲ್ ಜೋಹರಿಯನ್ನು ಅವನದ್ದೇ ಮನೆಯಲ್ಲಿ ಹೊಡೆದು ಹಾಕಿದ್ದಾಗಿ ಅಮೆರಿಕ ಹೇಳಿಕೊಳ್ತು ಈಗ ಭಾರತ ಖರೀದಿ ಮಾಡೋದಕ್ಕೆ ಹೋಗ್ತಾ ಇರೋದು ಈ MQ-9 ಮಾದರಿಯ ಡ್ರೋನ್ ಇದೆಯಲ್ಲ ಇದರ ಅಡ್ವಾನ್ಸ್ಡ್ ವರ್ಷನ್ MQ-9B ಡ್ರೋನ್ ಅನ್ನು ಇದು ಸದ್ಯಕ್ಕೆ ಜಗತ್ತಿನ ಭಯಾನಕ ಡ್ರೋನ್ ಅನ್ನೋ ಖ್ಯಾತಿಯನ್ನು ಪಡ್ಕೊಂಡಿದೆ ಸುಮಾರು 34 ಗಂಟೆಗಳ ಕಾಲ ನಿರಂತರವಾಗಿ ಹಾರಬಲ್ಲ ಶಕ್ತಿಯನ್ನು ಇದು ಹೊಂದಿದೆ ಹಾಗೆ ಒಂದು ಗಂಟೆಗೆ 450 ಕಿಲೋಮೀಟರ್ಗಳಷ್ಟು ಇದು ಹಾರಾಟ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಈ ಡ್ರೋನ್ 50,000 ಅಡಿ ಎತ್ತರದಲ್ಲಿ ಹಾರಾಟ ಮಾಡುತ್ತೆ ಜೊತೆಗೆ 1,360 ಕೆಜಿ ಪೇಲೋಡ್ ಅನ್ನು ಹೊತ್ತೊಯ್ಯಬಲ್ಲ ಶಕ್ತಿಯನ್ನು ಇದು ಹೊಂದಿದೆ ಮತ್ತು 4 ಗೈಡೆಡ್ ಮಿಸೈಲ್ಗಳನ್ನು ಇದಕ್ಕೆ ಜೋಡಿಸೋದಕ್ಕೆ ಸಾಧ್ಯ ಆಗುತ್ತೆ ಹೆಲ್ಫೈರ್ ಮಿಸೈಲ್ ಅನ್ನು ಕೂಡ ಇದು ಹೊತ್ತೊಯ್ಯುತ್ತೆ ಇದಕ್ಕಿಂತ ವಿಶೇಷ ಅಂದ್ರೆ ಈ ಡ್ರೋನ್ಗೆ ಅಳವಡಿಸಲಾಗಿರುವ ಕ್ಯಾಮೆರಾಗಳು ಗೆಳೆಯರೆ ಡ್ರೋನ್ಗಳನ್ನು ಇವತ್ತು ಗೇಮ್ ಚೇಂಜರ್ಗಳು ಅಂತ ಕರೀತಾರೆ ಇವು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳಾಗಿರುತ್ತವೆ ಹೀಗಾಗಿ ಇದರಲ್ಲಿ ಪೈಲಟ್ಗಳಿರೋದಿಲ್ಲ ಬದಲಿಗೆ ಕಂಟ್ರೋಲ್ ರೂಮಲ್ಲಿ ಕೂತು ರಿಮೋಟ್ ಮೂಲಕ ಈ ಉಕ್ಕಿನ ಹಕ್ಕಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಕಸ್ಮಾತ್ ಇದು ಶತ್ರುಗಳ ಕಣ್ಣಿಗೆ ಬಿದ್ದರೂ ಮಿಸೈಲ್ ದಾಳಿಗೆ ಒಳಗಾದರೂ ಇದರಿಂದ ನಾವು ಪೈಲಟ್ಗಳನ್ನು ಕಳ್ಕೋಬೇಕಾಗಿ ಬರೋದಿಲ್ಲ ಇನ್ನು ಎರಡನೇದು ಈ ಡ್ರೋನ್ಗಳು ಯುದ್ಧ ವಿಮಾನಗಳು ಮಾಡುವಷ್ಟು ಕೆಲಸವನ್ನು ಮಾಡುತ್ತವೆ ಆದರೆ ಬೆಲೆಯಲ್ಲಿ ಯುದ್ಧ ವಿಮಾನಗಳಿಗೆ ಹೋಲಿಸ್ಕೊಂಡ್ರೆ ಇವು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತವೆ ಇದರ ಜೊತೆಗೆ ಗಾತ್ರದಲ್ಲಿ ಇವು ಚಿಕ್ಕದಾಗಿರೋದ್ರಿಂದ ಶತ್ರು ದೇಶಗಳ ರಡಾರ್ಗಳ ಕಣ್ಣಿಗೆ ಬೀಳದ ಹಾಗೆ ನುಗ್ಗಿ ಹೋಗಿ ದಾಳಿ ಮಾಡೋದ್ರಲ್ಲಿ ಇವು ತುಂಬಾ ಪರಿಣಾಮಕಾರಿಯಾಗಿರುತ್ತವೆ ಸಾಮಾನ್ಯವಾಗಿ ಈ ಮಾನವರಹಿತ ಉಕ್ಕಿನ ಹಕ್ಕಿಗಳನ್ನು ಸರ್ವೆಲೆನ್ಸ್ಗೆ ಗಸ್ತಿಗೆ ಮತ್ತು ದಾಳಿಗೆ ಕೂಡ ಬಳಕೆ ಮಾಡ್ತಾರೆ ಇವುಗಳಲ್ಲಿ ಅಳವಡಿಸಲಾದ ಕ್ಯಾಮೆರಾಗಳು ತುಂಬಾ ಶಕ್ತಿಶಾಲಿಯಾಗಿರುತ್ತವೆ ಗಿಂಬಲ್ ಕ್ಯಾಮೆರಾಗಳು ಸಾಕಷ್ಟು ದೂರದ ದೃಶ್ಯಗಳನ್ನು ಕೂಡ ಚಿತ್ರೀಕರಿಸಿ ಕಂಟ್ರೋಲ್ ರೂಮ್ಗೆ ಕಳುಹಿಸೋದ್ರಿಂದ ಇದು ಗಸ್ತಿನ ವಿಷಯದಲ್ಲಿ ತುಂಬಾ ಉಪಯುಕ್ತ ಅನ್ನಿಸ್ಕೊಳ್ಳೋ ಡ್ರೋನ್ ಅಂತ ಹೇಳ್ತಾರೆ ಈ ಡ್ರೋನ್ಗಳನ್ನು ಭಾರತಕ್ಕೆ ಮಾರಾಟ ಮಾಡುವ ಪ್ರಕ್ರಿಯೆಗೆ ಅಮೆರಿಕ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದು 2019ರಲ್ಲಿ ಅಂದ್ರೆ ಟ್ರಂಪ್ ಸರ್ಕಾರದ ಅವಧಿಯಲ್ಲಿ ಹಾಗಂತ ಭಾರತ ಕುಣುಕೊಂಡು ಹೋಗಿ ಇದನ್ನು ಖರೀದಿ ಮಾಡಲಿಲ್ಲ ಬದಲಿಗೆ ಪರೀಕ್ಷೆ ಮಾಡಬಯಸಿತು ಹೀಗಾಗಿ ಭಾರತೀಯ ನೌಕಾಪಡೆಗೆ MQ-9B ಡ್ರೋನ್ ಅನ್ನು ಅಮೆರಿಕದಿಂದ ಲೀಸ್ಗೆ ಪಡ್ಕೊಳ್ಳಲಾಯಿತು ಅದನ್ನು ಕಳೆದ 2 ವರ್ಷಗಳ ಅವಧಿಯಲ್ಲಿ ಸುಮಾರು 3,000 ಗಂಟೆಗಳಷ್ಟು ಕಾಲ ಭಾರತದ ನೌಕಾಪಡೆಗಳು ಹಾರಾಟ ನಡೆಸಿ ಸಂಪೂರ್ಣವಾಗಿ ಅದರ ಶಕ್ತಿಯನ್ನು ಪರೀಕ್ಷೆಗೆ ಒಳಪಡಿಸಿ ಆ ಡ್ರೋನ್ ಖರೀದಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿವೆ ಹೀಗಾಗಿ ಅವುಗಳನ್ನು ಖರೀದಿ ಮಾಡೋದ್ರ ಬಗ್ಗೆ ಭಾರತ ಈಗ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಂತದಲ್ಲಿದೆ ಮೊನ್ನೆ ಆಫ್ಘಾನಿಸ್ತಾನದಲ್ಲಿ ನಿಖರ ದಾಳಿಗೆ ಅಮೆರಿಕ ಬಳಸಲ ಡ್ರೋನ್ ಅದಕ್ಕಿಂತ ಇದು ಅಡ್ವಾನ್ಸ್ಡ್ ವರ್ಷನ್ ಆಗಿರೋದ್ರಿಂದ ಮತ್ತು ಲಡಾಖ್ ಅರುಣಾಚಲ ಪ್ರದೇಶ ಹಾಗೂ ಪಶ್ಚಿಮದ ಗಡಿಯಲ್ಲಿ ಕೂಡ ಭಾರತಕ್ಕೆ ಸರ್ವೆಲೆನ್ಸ್ ಡ್ರೋನ್ಗಳ ಅಗತ್ಯ ಇರೋದ್ರಿಂದ ಭಾರತ MQ-9B ಡ್ರೋನ್ಗಳ ಖರೀದಿ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಸಾಧ್ಯತೆ ಕೂಡ ಇದೆ ಈಗ ಭಾರತೀಯ ಸೇನೆಯ 3 ಪಡೆಗಳಿಗೆ ಈ ಡ್ರೋನ್ಗಳನ್ನು ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ 30 ಡ್ರೋನ್ಗಳ ಖರೀದಿ ನಡೆಯಲಿದೆ ಇಲ್ಲಿ ಹೀಗೆ ಅಮೆರಿಕದ ಡ್ರೋನ್ ಖರೀದಿ ಪ್ರಕ್ರಿಯೆ ಆರಂಭ ಆಗ್ತಿರುವಾಗಲೇ ರಷ್ಯಾ ಕೂಡ ತನ್ನ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಮಾರಾಟ ಮಾಡೋ ಪ್ರಕ್ರಿಯೆಗೆ
ಚಾಲನೆಯನ್ನು ಕೊಡ್ತಾ ಇದೆ. ಇಲ್ಲಿ ರಷ್ಯಾದ ಮಿಗ್-29 ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಭಾರತ 2020ರಲ್ಲಿ ನಿರ್ಧಾರ ಮಾಡಿತು. ಅದಕ್ಕೆ ಡಿಫೆನ್ಸ್ ಅಕ್ವಿಸಿಷನ್ ಕಮಿಟಿ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ರಷ್ಯಾ ಜೊತೆ ಮಾತುಕತೆಗಳು ನಡೆದು ಮಿಗ್-29 ಯುದ್ಧ ವಿಮಾನಗಳ ಬೆಲೆ ಹಾಗೂ ತಾಂತ್ರಿಕ ವಿವರಗಳನ್ನು ಕೂಡ ಭಾರತ ತರಿಸಿಕೊಳ್ತು. ಆದರೆ ಅಷ್ಟರಲ್ಲೇ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ಶುರುವಾಯಿತಲ್ಲ, ಆ ಹಿನ್ನೆಲೆಯಲ್ಲಿ ರಷ್ಯಾದ ಮೇಲೆ ಅಮೆರಿಕ ಸ್ವಿಫ್ಟ್ ಬ್ಯಾನ್ ಅನ್ನು ಹೇರಿತು ಮತ್ತು ಭಾರತಕ್ಕೆ ಬೇರೆ ಬೇರೆ ದೇಶಗಳಿಂದ ಆಫರ್ಗಳು ಕೂಡ ಬರೋದಕ್ಕೆ ಶುರುವಾದವು. ಈ ಹಿನ್ನೆಲೆಯಲ್ಲಿ ಭಾರತ ತನ್ನ ಖರೀದಿ ಪ್ರಕ್ರಿಯೆಯಿಂದ ಸಣ್ಣಗೆ ಹಿಂದೆ ಸರಿಯುವ ಸೂಚನೆಯನ್ನು ಕೊಡಿತು. ಈ ಬಗ್ಗೆ ಭಾರತ ನೇರವಾಗಿ ಮತ್ತು ಅಧಿಕೃತವಾಗಿ ಏನನ್ನೂ ಹೇಳಲಿಲ್ಲ, ಆದರೂ ಭಾರತ ರಷ್ಯಾದ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಿಲ್ಲ ಅಂತ ಮೊದಲು ಘೋಷಣೆ ಮಾಡಿದ್ದು ಅಮೆರಿಕ. ಅಲ್ಲಿಗೆ 2020ರ ಮಾರ್ಚ್ ನಂತರ ರಷ್ಯಾದ ಯುದ್ಧ ವಿಮಾನಗಳ ಖರೀದಿ ನಿರ್ಧಾರ ಮೂಲೆಯನ್ನು ಸೇರಿತು. ಇಲ್ಲಿ ಮಿಗ್ ವಿಮಾನಗಳು, ಅದರಲ್ಲೂ ಮಿಗ್-21 ಯುದ್ಧ ವಿಮಾನಗಳು ಒಂಥರ ಹಾರಾಡುವ ಶವಪೆಟ್ಟಿಗೆಗಳು ಅನ್ನೋ ಕುಖ್ಯಾತಿಯನ್ನು ಪಡ್ಕೊಂಡಿವೆ. ಭಾರತ ತನ್ನ ಎಲ್ಲ ಮಿಗ್-21 ಯುದ್ಧ ವಿಮಾನಗಳನ್ನ ನಿವೃತ್ತಿಗೊಳಿಸುವ ನಿರ್ಧಾರದಲ್ಲಿದೆ. ಮತ್ತೊಂದು ಕಡೆ ಈ ಮಿಗ್-29 ಅನ್ನೋದು ಕೂಡ ಹಳೆ ಮಾದರಿಯ ಯುದ್ಧ ವಿಮಾನಗಳೇ. ಸದ್ಯಕ್ಕೆ ಜಗತ್ತು ಇದಕ್ಕಿಂತ ಆಧುನಿಕ ಯುದ್ಧ ವಿಮಾನಗಳನ್ನು ಬಳಕೆ ಮಾಡ್ತಾ ಇದೆ. ರಷ್ಯಾ ಕೂಡ ಮಿಗ್-29 ಯುದ್ಧ ವಿಮಾನಗಳನ್ನು ಹೆಚ್ಚು ಬಳಸೋದಕ್ಕೆ ಹೋಗ್ತಾ ಇಲ್ಲ. ಅವರು ತಮ್ಮ ವಾಯುಪಡೆಯಲ್ಲಿ ಮಿಗ್-29 ಅನ್ನು ಇಟ್ಕೊಂಡಿದ್ದಾರಾದರೂ ಹೆಚ್ಚು ಬಳಸ್ತಾ ಇರೋದು Su-35 ಫೈಟರ್ ಜೆಟ್ಗಳನ್ನು. ಹೀಗಿರುವಾಗ ಭಾರತ ಹಳೆ ಮಾದರಿಯ ಮಿಗ್-29 ಯುದ್ಧ ವಿಮಾನಗಳನ್ನು ಖರೀದಿ ಮಾಡಬೇಕಾ, ಈ ಪ್ರಶ್ನೆ ಕೂಡ ಎದ್ದಿತ್ತು. ಆದರೆ ಇದು ಯಾವುದರ ಬಗ್ಗೆಯೂ ಭಾರತ ಮಾತಾಡೋದಕ್ಕೆ ಹೋಗಿರಲಿಲ್ಲ. ಈಗ ಹೊಸದಾಗಿ ಬರ್ತಾ ಇರೋ ಸುದ್ದಿ ಏನು ಅಂದರೆ, ರಷ್ಯಾ ಮಿಗ್-29 ಯುದ್ಧ ವಿಮಾನಗಳ ಮಾರಾಟ ಮತ್ತು ಭಾರತದ ಸುಖೋಯ್ ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡೋ ಬಗ್ಗೆ ಮಾತುಕತೆಗೆ ತನ್ನ ಒಂದು ನಿಯೋಗವನ್ನು ಭಾರತಕ್ಕೆ ಕಳುಹಿಸಿಕೊಡ್ತಾ ಇದೆ. ಈ ತಂಡ ಭಾರತಕ್ಕೆ 12 Su-30 MKI ಹಾಗೂ 21 ಮಿಗ್-29 ಯುದ್ಧ ವಿಮಾನಗಳ ಮಾರಾಟದ ಬಗ್ಗೆ ಮಾತುಕತೆಯನ್ನು ನಡೆಸುತ್ತೆ. ಇದು ಸುಮಾರು 6,000 ಕೋಟಿ ರೂಪಾಯಿಗಳ ವ್ಯವಹಾರ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ, ಭಾರತ ಕಳೆದ ಮಾರ್ಚ್ ತಿಂಗಳಲ್ಲಿ ತಾನೇ ಸ್ವದೇಶಿ ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡಿಕೊಳ್ಳುವ ಬಗ್ಗೆ ಮಾತಾಡಿದೆ. ಭಾರತಕ್ಕೆ ಬೇಕಾಗಿರುವ ಸುಮಾರು 114 ಯುದ್ಧ ವಿಮಾನಗಳನ್ನು ಇಲ್ಲೇ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ತಯಾರು ಮಾಡಿಕೊಳ್ಳೋದು ಭಾರತದ ಉದ್ದೇಶ ಮತ್ತು ಗುರಿ. ಇಲ್ಲಿ ಏನಾಗುತ್ತೆ, ಯುದ್ಧ ವಿಮಾನಗಳನ್ನು ನಾವು ರಷ್ಯಾದಿಂದ ಅಥವಾ ಬೇರೆ ಯಾವುದೇ ದೇಶದಿಂದ ಖರೀದಿ ಮಾಡಿದರೆ ಅವುಗಳ ಮೇಂಟೆನೆನ್ಸು, ಸ್ಪೇರ್ ಪಾರ್ಟ್ಸು, ರಿಪೇರಿ, ಸರ್ವೀಸು, ಹೀಗೆ ಪ್ರತಿಯೊಂದು ವಿಷಯದಲ್ಲೂ ವಿಮಾನ ಕೊಟ್ಟ ದೇಶದ ಮೇಲೆ ಆಧಾರ ಪಡಬೇಕಾಗುತ್ತೆ. ಈಗ ಉದಾಹರಣೆಗೆ ಪಾಕಿಸ್ತಾನವನ್ನು ನೋಡಿ, ಅವರು ಫ್ರಾನ್ಸ್ನಿಂದ ಖರೀದಿ ಮಾಡಿದ ಯುದ್ಧ ವಿಮಾನಗಳಿಗೆ ಈಗ ಸರ್ವಿಸ್ ಸಿಗ್ತಾ ಇಲ್ಲ. ಅಮೆರಿಕ ಕೊಟ್ಟ ಯುದ್ಧ ವಿಮಾನಗಳನ್ನು ಯಾರ ವಿರುದ್ಧ ಬಳಸಬೇಕು, ಯಾರ ವಿರುದ್ಧ ಬಳಸಬಾರದು ಅನ್ನೋದನ್ನು ಅಮೆರಿಕ ನಿರ್ಧಾರ ಮಾಡುತ್ತೆ. ಒಂದು ಯುದ್ಧ ವಿಮಾನವನ್ನು ಖರೀದಿ ಮಾಡಿ ಅದನ್ನು ಅಗತ್ಯದ ಸಂದರ್ಭದಲ್ಲಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಆ ಯುದ್ಧ ವಿಮಾನ ಇದ್ದಾದರೂ ಇನ್ನೇನು ಪ್ರಯೋಜನ? ಇಂಥ ಪರಿಸ್ಥಿತಿ ಬರಬಾರದು ಅಂದರೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೋಬೇಕು. ಹಾಗಾಗಬೇಕು ಅಂದರೆ ಆಯುಧಗಳು ನಮ್ಮ ದೇಶದಲ್ಲೇ ತಯಾರಾಗಬೇಕು. ಇದು ಭಾರತದ ಆಮದು ವೆಚ್ಚವನ್ನು ಕಡಿಮೆ ಮಾಡುತ್ತೆ ಮತ್ತು ಇಲ್ಲಿನ ಉದ್ಯಮಗಳಿಗೆ ಕೆಲಸ ಕೊಡುವ ಅವಕಾಶವನ್ನು ಮಾಡಿಕೊಡೋದರ ಜೊತೆಗೆ ಡಿಪೆಂಡೆನ್ಸಿಯನ್ನು ಕೂಡ ಕಡಿಮೆ ಮಾಡುತ್ತೆ. ಈಗ ಬ್ರಹ್ಮೋಸ್ ಇದೆ ನೋಡಿ, ಅದನ್ನು ನಾವು ರಷ್ಯಾದ ಸಹಭಾಗಿತ್ವದಲ್ಲಿ ತಯಾರು ಮಾಡ್ತಾ ಇದ್ದೀವಿ, ಆದರೆ ಅವುಗಳನ್ನು ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಕೂಡ ನಮಗೆ ಸಾಧ್ಯ ಆಗಿದೆ. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಸೋವಿಯತ್ ಯುದ್ಧ ವಿಮಾನಗಳನ್ನು ಬಳಸ್ತಾ ಇರೋ ದೇಶಗಳು, ರಷ್ಯಾದ ಮಿಸೈಲುಗಳನ್ನು ಖರೀದಿ ಮಾಡ್ತಾ ಇದ್ದ ದೇಶಗಳು ರಷ್ಯಾದ ಮೇಲೆ ಅಮೆರಿಕ ನಿರ್ಬಂಧ ಹೇರಿದ ನಂತರ ತಮಗೆ ಬೇಕಾದ ಮಿಸೈಲುಗಳಿಗಾಗಿ ಭಾರತದ ಕಡೆಗೆ ನೋಡ್ತಾ ಇವೆ. ಆ ದೇಶಗಳಿಗೂ ಕೂಡ ಬ್ರಹ್ಮೋಸ್ ಅನ್ನು ಮಾರಾಟ ಮಾಡುವ ಸಾಧ್ಯತೆಗಳಿವೆ. ಇಂಥದ್ದೆಲ್ಲ ಆಗಬೇಕು ಅಂದರೆ ತಯಾರಿಯನ್ನು ನಾವೇ ಮಾಡೋ ಹಾಗಾಗಬೇಕು. ಹೀಗಾಗಿ 114 ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ತಯಾರು ಮಾಡೋ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬಹುಶಃ ಆ ಯೋಜನೆಗೆ ರಷ್ಯಾ ಕೈಜೋಡಿಸುವ ಸಾಧ್ಯತೆಗಳು ಕೂಡ ಇರುತ್ತವೆ. ಮಿಗ್ ಮತ್ತು ಸುಖೋಯ್ ತಂತ್ರಜ್ಞಾನವನ್ನು ರಷ್ಯಾ ಭಾರತದ ಜೊತೆ ಹಂಚಿಕೊಂಡು ಭಾರತದಲ್ಲೇ ಯುದ್ಧ ವಿಮಾನಗಳನ್ನು ತಯಾರು ಮಾಡೋ ಯೋಜನೆಯಲ್ಲಿ ಭಾಗಿ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಭಾರತಕ್ಕೆ ಬರಲಿರುವ ರಷ್ಯಾ ನಿಯೋಗ ಯಾವ ಆಫರನ್ನು ತಗೊಂಡು ಬರುತ್ತೆ, ಭಾರತ ಈ ವ್ಯಾಪಾರವನ್ನು ಹೇಗೆ ಲಾಭದಾಯಕವಾಗಿ ಮಾಡಿಕೊಳ್ಳಬಹುದು ಅನ್ನೋ ಪ್ರಶ್ನೆಗೆ ಇನ್ನು ಕೆಲ ದಿನಗಳಲ್ಲಿ ಉತ್ತರ ಸಿಗಬಹುದು. ಇದು ಗೆಳೆಯರೆ ಅಮೆರಿಕದ ಡ್ರೋನ್ ಹಾಗೂ ರಷ್ಯಾದ ಮಿಗ್ಗಳ ವ್ಯಾಪಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.